ನಿಮಗೆಲ್ಲಾ ಇನ್ಸ್ಪೈರ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಪ್ರವಾಸಿಗರ ಪಾಲಿಗೆ ಸ್ವರ್ಗ ಅನಿಸಿಕೊಂಡಿರೋ ಊರುಗಳಲ್ಲಿ ನಮ್ಮ ಮೈಸೂರು ಕೂಡ ಒಂದು ಹಿಂದಿನ ಸಂಚಿಕೆಯೊಂದರಲ್ಲಿ ನಿಮಗೆಲ್ಲಾ ಮೈಸೂರಿನ ಚಾಮುಂಡಿ ಬೆಟ್ಟ ಲಲಿತಾ ಮಹಲ್ ಮೈಸೂರು ಝೂ ಮೈಸೂರು ಅರಮನೆ ಹಾಗೂ ಕಾರಂಜಿ ಕೆರೆಯ ಬಗ್ಗೆ ಮಾಹಿತಿಯನ್ನ ತಿಳಿಸಿಕೊಟ್ಟಿದ್ವಿ ನೀವು ಕೂಡ ಆ ಸ್ಥಳಗಳ ಬಗ್ಗೆ ತಿಳ್ಕೊಂಡು ಖುಷಿ ಪಟ್ಟಿದ್ರಿ ಹೀಗಾಗಿ ನಿಮ್ಮ ಖುಷಿಯನ್ನ ಇನ್ನಷ್ಟು ಜಾಸ್ತಿ ಮಾಡೋಣ ಅಂತ ಇವತ್ತಿನ ಸಂಚಿಕೆಯಲ್ಲಿ ಮೈಸೂರಿನಲ್ಲಿ ಇನ್ನು ಯಾವೆಲ್ಲ ಸ್ಥಳಗಳನ್ನು ನೋಡಬಹುದು ಅನ್ನೋದನ್ನ ಹೇಳೋದಕ್ಕೆ ಬಂದಿದ್ದೀವಿ ಮತ್ತೆ ತಡ ಯಾಕೆ ಜರ್ನಿನ ಶುರು ಮಾಡೋಣ ಅಲ್ವಾ ವೀಕ್ಷಕರೆ ನಿಮಗೇನಾದರೂ ಮೈಸೂರಲ್ಲಿ ಒಂದೆರಡು ದಿನ ಉಳ್ಕೊಳ್ಳೋಕೆ ಆಗುತ್ತೆ ಅಂತಾದ್ರೆ ನಿಮ್ಮ ಚಿಂತೆಯೆಲ್ಲ ಬಿಟ್ಟು GRS ಫ್ಯಾಂಟಸಿ ಪಾರ್ಕ್ ಗೆ ಭೇಟಿ ನೀಡಬಹುದಾಗಿದೆ ಇಡೀ ದಿನವನ್ನ ಇಲ್ಲಿ ಕಳೆದ್ರು ಒಂಚೂರು ಬೇಸರವಾಗೋಲ್ಲ ಯಾಕಂದ್ರೆ ಇಲ್ಲಿ ನಾವು ಆಟ ಆಡಬಹುದು ನೀರಿನಲ್ಲಿ ಕುಳಿತು ಮಜಾ ಮಾಡಬಹುದು ಅಷ್ಟೇ ಯಾಕೆ ನಮಗಿಷ್ಟವಾದ ತಿಂಡಿಯನ್ನ ತಿಂದು ಖುಷಿನೂ ಪಡಬಹುದು ಮಕ್ಕಳಿಗೂ ಕೂಡ ಇಲ್ಲಿ ಬಗೆ ಬಗೆಯ ಆಟಗಳಿದ್ದು ಚಿಕ್ಕ ಮಕ್ಕಳಂತೂ ಸಿಕ್ಕಾಪಟ್ಟೆ ಖುಷಿ ಪಡ್ತಾರೆ ಹಾಗೆ ದೊಡ್ಡವರಿಗೂ ಕೂಡ ಇಲ್ಲಿ ಬಗೆ ಬಗೆಯ ಆಟವನ್ನ ಆಡೋಕೆ ಅವಕಾಶಗಳಿವೆ ಕೃತಕ ಸಮುದ್ರದಲೆಗಳು ಕೊಲಂಬಸ್ ಆಟ ಕೃತಕ ಜಲಪಾತ ಅಕ್ವಾಟೋರಾಂಡೋ ಪೆಂಡುಲಮ್ ಸ್ಲೈಡ್ ಕ್ರೇಜಿ ಕ್ರೂಸ್ ಸ್ನೋ ಸ್ಲೆಟ್ ಹವಾಯಿನ್ ಪ್ಯಾರಡೈಸ್ ಅಬ್ಬಾ ಒಂದ ಎರಡ ಎಷ್ಟೊಂದು ಬಗೆಯ ಆಟಗಳು ಇಲ್ಲಿವೆ ಅಂದ್ರೆ ಖಂಡಿತ ಇಡೀ ದಿನವನ್ನ ಇಲ್ಲಿ ಕಳೆದ್ರು ಬೇಸರವಾಗೋದೇ ಇಲ್ಲ ಆಟ ಆಡಿ ಸುಸ್ತಾದ್ರೆ ಪಾರ್ಕ್ ಅಲ್ಲಿ ಕೂತು ವಿಶ್ರಾಂತಿ ಕೂಡ ಪಡ್ಕೋಬಹುದಾಗಿದೆ ಒಟ್ಟಾರೆಯಾಗಿ ಚಿಕ್ಕವರಿಂದ ಹಿಡಿದು ದೊಡ್ಡವರ ತನಕ ಎಲ್ಲಾ ವಯೋಮಾನದವರು ಭೇಟಿ ನೀಡಬಹುದಾದ ಸ್ಥಳ ಅಂದ್ರೆ ಅದು ನಮ್ಮ ಮೈಸೂರಿನ GRS ಫ್ಯಾಂಟಸಿ ಪಾರ್ಕ್ ಆಗಿದೆ GRS ಮೈಸೂರು ಅರಮನೆಯಿಂದ ಕೇವಲ 7.2 ಕಿಲೋಮೀಟರ್ ದೂರದಲ್ಲಿದೆ ಇನ್ನು GRS ಗೆ ಭೇಟಿ ನೀಡೋಕೆ ಸಮಯವಿಲ್ಲದೆ ಹೋದ್ರೆ ಕಾರಂಜಿ ಕೆರೆಯಿಂದ ಕೇವಲ 6.7 ಕಿಲೋಮೀಟರ್ ದೂರ ಇರೋ ಸಂತ ಫಿಲೋಮಿನಾ ಚರ್ಚ್ ಗೆ ಭೇಟಿ ನೀಡಬಹುದಾಗಿದೆ ಇದು ಭಾರತದ ಎರಡನೆಯ ಅತಿ ಎತ್ತರದ ಚರ್ಚ್ ಎಂಬ ಖ್ಯಾತಿಯನ್ನ ಪಡ್ಕೊಂಡಿದೆ ಮೈಸೂರಲ್ಲಿ ವಾಸಿಸುತ್ತಿದ್ದ ಯುರೋಪಿಯನ್ ಪ್ರಜೆಗಳಿಗೆ ಚರ್ಚ್ ನ ಅವಶ್ಯಕತೆ ಇರೋದನ್ನ ಮನಗಂಡು ಆರಂಭದಲ್ಲಿ ಈ ಚರ್ಚ್ ಇದ್ದ ಜಾಗದಲ್ಲಿ ಒಂದು ಸಣ್ಣ ಚರ್ಚ್ ಅನ್ನ 1843ರಲ್ಲಿ ಮುಮ್ಮುಡಿ ಕೃಷ್ಣರಾಜ ಒಡೆಯರ್ ಅವರು ಕಟ್ಟಿಸ್ತಾರೆ ಮುಂದೆ ಬ್ರಿಟಿಷ್ ಅಧಿಕಾರಿಗಳಿಗೆ ಹಾಗೂ ಅವರ ಪಂಗಡದವರಿಗೆ ಪ್ರಾರ್ಥನೆ ಮಾಡೋಕೆ ಸಣ್ಣ ಚರ್ಚ್ ಸಾಕಾಗೋದಿಲ್ಲ ಎಂದೆನಿಸಿ ಸರ್ವ ಧರ್ಮಗಳನ್ನ ಒಂದೇ ರೀತಿಯಲ್ಲಿ ನೋಡುತ್ತಿದ್ದ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ಚರ್ಚ್ ಅನ್ನ ಇನ್ನಷ್ಟು ದೊಡ್ಡದಾಗಿ ನಿರ್ಮಿಸೋಕೆ ಮುಂದಾಗ್ತಾರೆ 1933ರಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ಈ ಚರ್ಚ್ ಗೆ ಅಡಿಪಾಯವನ್ನ ಹಾಕಿಸ್ತಾರೆ ಆ ನಂತರ ಈ ಚರ್ಚ್ 1941ರಲ್ಲಿ ಪೂರ್ಣಗೊಳ್ಳುತ್ತೆ ಈ ಚರ್ಚ್ ಅನ್ನ ಜರ್ಮನಿಯ ಕಲೋನ್ ಕ್ಯಾಥೆಡ್ರಲ್ ಚರ್ಚ್ ಅನ್ನ ಹೋಲುವಂತೆ ನಿರ್ಮಿಸಲಾಗಿದೆ ಈ ಚರ್ಚ್ ಒಟ್ಟು 175 ಫೀಟ್ ಎತ್ತರವನ್ನ ಹೊಂದಿದೆ ಇನ್ನು ಈ ಚರ್ಚ್ ಅನ್ನ ನೋಡಿಕೊಂಡು ನಾವು ರೈಲ್ವೆ ಮ್ಯೂಸಿಯಂಗೆ ಭೇಟಿ ನೀಡಬಹುದಾಗಿದೆ 1979ರಲ್ಲಿ ನಿರ್ಮಾಣವಾದ ಈ ಮ್ಯೂಸಿಯಂನಲ್ಲಿ ನಾವು ವಿವಿಧ ಕಾಲದ ವಿವಿಧ ಮಾದರಿಯ ರೈಲುಗಳನ್ನು ನೋಡಿ ಖುಷಿ ಪಡಬಹುದಾಗಿದ್ದು ನಮ್ಮ ಮೈಸೂರಿನ ರೈಲ್ವೆ ಮ್ಯೂಸಿಯಂ ಭಾರತದ ಎರಡನೆಯ ಅತಿ ದೊಡ್ಡ ರೈಲ್ವೆ ಮ್ಯೂಸಿಯಂ ಎಂಬ ಖ್ಯಾತಿಯನ್ನ ಪಡ್ಕೊಂಡಿದೆ ಕೇವಲ ರೈಲುಗಳನ್ನ ಮಾತ್ರವಲ್ಲದೆ ಅಂದು ಬಳಕೆಯಲ್ಲಿದ್ದ ತಂತ್ರಜ್ಞಾನ ಹಾಗೂ ರೈಲಿನಲ್ಲಿ ಬಳಸುತ್ತಿದ್ದ ಉಪಕರಣಗಳನ್ನ ಕೂಡ ನೋಡಬಹುದಾಗಿದೆ ಈ ಮ್ಯೂಸಿಯಂನಲ್ಲಿ ಆಸ್ಟಿನ್ ರೈಲು ಮೋಟಾರ್ ಕಾರ್ ವ್ಯಾಗ್ನಲ್ ಅಂಡ್ ಕೋ 119E ಉಗಿ ಎಂಜಿನ್ ಮೈಸೂರಿನ ರಾಜರು ಬಳಸುತ್ತಿದ್ದ ರಾಯಲ್ ಬೋಗಿಗಳು ಹೀಗೆ ಹಲವಾರು ಬಗೆಯ ರೈಲುಗಳು ನೋಡುಗರ ಕಣ್ಮನವನ್ನ ತಣಿಸುತ್ತೆ ಸೋಮವಾರವನ್ನ ಹೊರತುಪಡಿಸಿ ಉಳಿದ ಎಲ್ಲಾ ದಿನಗಳಲ್ಲಿ ಈ ರೈಲ್ವೆ ಮ್ಯೂಸಿಯಂ ತೆರೆದಿರುತ್ತೆ ಈ ಪ್ರವಾಸಿ ಸ್ಥಳವು ಸಂತ ಫಿಲೋಮಿನಾ ಚರ್ಚ್ ನಿಂದ ಕೇವಲ 3 ಕಿಲೋಮೀಟರ್ ದೂರದಲ್ಲಿದೆ ರೈಲ್ವೆ ಮ್ಯೂಸಿಯಂ ನೋಡಿ ಆ ನಂತರ ನಾವು ಮ್ಯೂಸಿಯಂನಿಂದ ಕೇವಲ 6.5 ಕಿಲೋಮೀಟರ್ ದೂರದಲ್ಲಿರೋ ಶುಕವನಕ್ಕೆ ಭೇಟಿ ನೀಡಬಹುದಾಗಿದೆ ಪಕ್ಷಿಗಳ ಜೊತೆ ಸಮಯವನ್ನ ಕಳೀಬೇಕು ಅನ್ನೋರಿಗೆ ಇದಂತೂ ಸಿಕ್ಕಾಪಟ್ಟೆ ಖುಷಿ ನೀಡೋ ತಾಣವಾಗಿದೆ
ಒಂದಲ್ಲ ಎರಡಲ್ಲ ಬರೋಬ್ಬರಿ 2000ಕ್ಕೂ ಹೆಚ್ಚು ಗಿಳಿಗಳನ್ನು ನಾವಿಲ್ಲಿ ನೋಡಬಹುದಾಗಿದೆ। ಗಿಳಿಗಳನ್ನು ಕೈಯಲ್ಲಿ ಹಿಡಿದು ಫೋಟೋ ತೆಗೆಸಿಕೊಂಡು ಕೂಡ ಖುಷಿ ಪಡಬಹುದಾಗಿದೆ। ಇಷ್ಟೊಂದು ಗಿಳಿಗಳನ್ನು ಸಾಕಿದ ಕೀರ್ತಿ ಶ್ರೀಯುತ ಗಣಪತಿ ಸಚ್ಚಿದಾನಂದ ಸ್ವಾಮೀಜಿ ಅವರಿಗೆ ಸಲ್ಲುತ್ತೆ। ಪಕ್ಷಿ ಪ್ರಿಯರಾದ ಇವರು ಗಿಳಿಗಳನ್ನು ಸಾಕೋದಕ್ಕೆಂದೆ ಈ ಸುಂದರವಾದ ವನವನ್ನ ನಿರ್ಮಿಸಿದ್ದಾರೆ। ಸುಮಾರು 1-2 ಎಕರೆ ಪ್ರದೇಶದಲ್ಲಿ ಹರಡಿರುವ ಈ ಶುಕವನವಂತೂ ಮಕ್ಕಳಿಂದ ಹಿಡಿದು ಎಲ್ಲಾ ವಯೋಮಾನದವರಿಗೂ ಖುಷಿ ನೀಡೋ ಸ್ಥಳವಾಗಿದೆ। ಇನ್ನು ಶುಕವನ ನೋಡಿ ಆಯಾಸವಾಗಿದ್ರೆ ಶುಕವನದಿಂದ ಕೇವಲ 6.7 ಕಿಲೋಮೀಟರ್ ದೂರದಲ್ಲಿರೋ ಕುಕ್ಕರಹಳ್ಳಿ ಕೆರೆಯನ್ನ ನೋಡಿ ವಿಶ್ರಾಂತಿ ಪಡೆದುಕೊಳ್ಳಬಹುದಾಗಿದೆ। ಕುಕ್ಕರಹಳ್ಳಿ ಕೆರೆಯು ಮೈಸೂರಿನಲ್ಲಿರೋ ಪ್ರಸಿದ್ಧ ಕೆರೆಗಳಲ್ಲಿ ಒಂದಾಗಿದ್ದು ಮಾನಸಗಂಗೋತ್ರಿ ಹಾಗೂ ರಂಗಾಯಣದ ಪಕ್ಕದಲ್ಲೇ ಇರುವ ಈ ಕೆರೆಗೆ ಭೇಟಿ ನೀಡಿದ್ರೆ ಕೆರೆಯ ಸೌಂದರ್ಯದ ಜೊತೆಗೆ ಹಕ್ಕಿಗಳ ಕಲರವವನ್ನ ಕಣ್ತುಂಬಿಕೊಳ್ಳಬಹುದಾಗಿದೆ। ಸಂಜೆ ಸಮಯದಲ್ಲಂತೂ ತಣ್ಣಗೆ ಬೀಸುವ ಗಾಳಿಗೆ ಮೈಯೊಡ್ಡಿ ಪ್ರಕೃತಿಯ ಚೆಲುವನ್ನ ನೋಡ್ತಾ ಕುಳಿತ್ರೆ ಸಮಯ ಸರಿದಿದ್ದೇ ತಿಳಿಯೋದಿಲ್ಲ। ಕೇವಲ ಇವಿಷ್ಟು ಸ್ಥಳಗಳು ಮಾತ್ರವಲ್ಲ, ದೇವರಾಜ್ ಮಾರ್ಕೆಟ್, ಮೈಸೂರು ರೇಷ್ಮೆ ಕಾರ್ಖಾನೆ, ಜಗನ್ಮೋಹನ್ ಅರಮನೆ, ಬೋನ್ಸಾಯ್ ಗಾರ್ಡನ್ಗಳನ್ನು ಕೂಡ ನಾವು ನೋಡಿ ಬರಬಹುದಾಗಿದೆ। ನೀವು ಕೂಡ ಮೈಸೂರಿಗೆ ಭೇಟಿ ನೀಡಿದಾಗ ಈ ಎಲ್ಲ ಸ್ಥಳಗಳನ್ನು ನೋಡಿ ಖುಷಿಪಟ್ಟು ಬನ್ನಿ। ನಮ್ಮ ಮೈಸೂರಿನಲ್ಲಿರೋ ಪ್ರೇಕ್ಷಣೀಯ ಸ್ಥಳಗಳ ಬಗ್ಗೆ ಮಾಹಿತಿ ನೀಡೋಕೆ ಇನ್ನೂ ಸಾಕಷ್ಟು ವಿಷಯಗಳಿವೆ, ಒಂದೇ ಸಂಚಿಕೆಯಲ್ಲಿ ಅದನ್ನೆಲ್ಲ ಹೇಳಿ ಮುಗಿಸೋಕೆ ಖಂಡಿತ ಸಾಧ್ಯವಿಲ್ಲ। ಹೀಗಾಗಿ ಇನ್ನೊಂದು ಸಂಚಿಕೆಯಲ್ಲಿ ಇನ್ನಷ್ಟು ಮೈಸೂರಿನ ಸ್ಥಳಗಳನ್ನ ನಿಮಗೆ ತೋರಿಸ್ತೀವಿ। ಅಲ್ಲಿವರೆಗೂ ಹೊಸ ಹೊಸ ಮಾಹಿತಿಗಾಗಿ ನೋಡ್ತಾ ಇರಿ ಇನ್ಸ್ಪೈರ್ ಕನ್ನಡ ಯೂಟ್ಯೂಬ್ ಚಾನೆಲ್। ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ ಹಾಗೂ ನಿಮ್ಮವರೊಂದಿಗೆ ಶೇರ್ ಮಾಡಿ। ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ನ ಕ್ಲಿಕ್ ಮಾಡಿ। ವಂದನೆಗಳು।